ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಅಂತ. ಈಗೇನು ಶಾಸಕರು ನಮ್ಮನ್ನು ಮ್ಯಾಲಕ್ಕೆ ಎತ್ತಿದವರ ಜೋಶಿಯವರು ಅಂತ ಏನಂದ್ರಲ್ಲ, ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ತುಳಿದವರ ಜೋಶಿಯವ್ರಿ ಅಂತ ಹೇಳ. ಈಗ ನಾವು ನಮ್ಮನ್ನು ಎತ್ತಿದವರು ಜೋಶಿಯವ್ರು ಅಂತನೋ ಮಾತು ಕೇಳೋಣ, ನಮ್ಮನ್ನು ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಕೊಟ್ಟ ಅವಕಾಶ ಮುಗಿದು ಹೋಗಿದೆ. ನಾವು ಕೊಟ್ಟದ್ದಕ್ಕೆ ಅವರು ನಮ್ಮ ಮಾತನ್ನು ಕೇಳಲೇಬೇಕನ್ನುವಂಥ ಹಠಮಾರಿತನನೂ ಕೂಡ ನಮ್ಮದಲ್ಲ. ನಾನು ಇಡೀ ನಾಡಿನ ಮತಕ್ಷೇತ್ರದ ಜನರ ನೆಮ್ಮದಿಯನ್ನು ನೋಡಲು, ಒಬ್ಬ ವ್ಯಕ್ತಿಯನ್ನು ನೋಡಲು ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ. ಅವರು ಅದಕ್ಕೆ ಮೌನವಾಗಿದ್ದಾರೆ. ತಾವೆಲ್ಲ ಅರಿತ ಹಾಗೆ 31ನೇ ತಾರೀಕಿನ ಒಳಗೆ ಈ ಕ್ಷೇತ್ರದ BJP ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ಬಹುಶಃ ಆ ಪಕ್ಷದ ನಾಯಕರು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ. ಅದಾದ ನಂತರದಲ್ಲಿ ನಮ್ಮನ್ನು ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ, ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ, ಎಷ್ಟೇ ಒತ್ತಡ ತಂದರೂ ಕೂಡ ಬದಲಾವಣೆಯನ್ನು ಮಾಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಪ್ರತ್ಯಕ್ಷ ಬಂದವರಿಗೂ ಮತ್ತು ದೂರವಾಣಿ ಕರೆ ಮಾಡಿದವರಿಗೂ ಕೂಡ ನಾವು ಹೇಳಿದ್ದೇವೆ. ಅದಾದ ನಂತರದಲ್ಲಿ ಒಂದು ರೀತಿಯಿಂದ ಹೆದರಿಸುವ ಕರೆಗಳು ಅಂತ ನಾವೇನು ಕರಿತೀವಲ್ಲ, ಅಂತಹ ವಿಚಾರಗಳನ್ನು ಕೂಡ ಬಹುಸಂಖ್ಯಾತರು ಹೇಳಿದ್ದಾರೆ. ಅಂಥವ್ರಿಗೂ ಕೂಡ ನಾವು ಕೊಟ್ಟ ಉತ್ತರ ಒಂದೇ, ನಿಮ್ಮ ಮಾನ ತೆಗಿತಾರೆ, ನಿಮ್ಮನ್ನು ಪ್ರಾಣ ತೆಗಿತಾರೆ, ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಈ ಎಲ್ಲ ವಿಚಾರಗಳನ್ನು ಕೆಲವು ಜನ ನಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಒಂದೇ ಮಾತನ್ನು ಹೇಳಿದ್ದೇವೆ. ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿವೆ, ಆ ನೊಂದ ಸಮಾಜಕ್ಕೆ ಸಾಂತ್ವನೆಯನ್ನು ಹೇಳಿದ್ರ ಸಲುವಾಗಿ ನಮ್ಮ ಮಾನ ಹೋದರೂ ಸರಿ, ನಮ್ಮ ಪ್ರಾಣ ಹೋದರೂ ಸರಿ, ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಅಂಥವ್ರಿಗೂ ಕೂಡ ನಾವು ಹೇಳಿದ್ದೇವೆ ಅಂತಕ್ಕಂತಹದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವಿಶೇಷ ಅಂತಂದರೆ ಸಹಜ ಅದು, ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇವತ್ತಿನ ದಿವಸ ತಮಗೆ ನಾವು ಹೇಳುವ ವಿಚಾರ ಇಷ್ಟೇ. ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಗಟ್ಟಿ ನಿಲುವನ್ನು, ಬಹಳ ಜನರಿಗೆ ಒಂದು ದುಗುಡ ಇದೆ, ದಿಂಗಾಲೇಶ್ವರ ಸ್ವಾಮಿಗಳು ಒತ್ತಡಕ್ಕೆ ಮಣಿಯಬಹುದೇ ಅಂತಕ್ಕಂತಹ ಒಂದು ದುಗುಡ ಇದೆ. ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ, ಮುಂದಕ್ಕನೇ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ. ಯಾರೂ ಕೂಡ ಯಾವುದೇ ಆಮಿಷಕ್ಕಾಗಲಿ ಒತ್ತಡಕ್ಕಾಗಲಿ ಬಗ್ಗುತ್ತಾರೆ ಅಂತಕ್ಕಂತಹ ಚಿಂತನೆಯನ್ನು ಮಾಡಬಾರ್ದು, ವಿಚಾರವನ್ನು ಮಾಡಬಾರ್ದು. ಆ ರೀತಿ ಆಮಿಷಗಳಿಗೆ ಒಗ್ಗುವಂತಹ, ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು, ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂತಹದ್ದನ್ನು ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂತಹದ್ದು. ನಾವು ಯಾರ ಹೆಸರನ್ನು ಹೇಳಿಕ್ಕೆ ಇಚ್ಛಪಡೋದಿಲ್ಲ ಈ ರಾಜ್ಯ. ನೋಡ್ರಿ, ಒಂದು ಮಾತನ್ನು ಹೇಳಿದೆ, ಇಲ್ಲ ಒಂದು ಮಾತನ್ನು ನಾ ಹೇಳಿದೆ, ಒಂದು ಮಾತನ್ನು ಹೇಳಿದೆ. ರಾಜ್ಯದ ನಾಯಕರು ಬಹುಸಂಖ್ಯಾತರು ನನಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಾನು ಅವ್ರಿಗೇನು ಹೇಳಿದೆ ಅಂತಂದ್ರೆ, ನಿಮಗೆ ಆ ಕ್ಯಾಂಡಿಡೇಟ್ ಬೇಕು, ನಮಗೆ ಮತಕ್ಷೇತ್ರದ ಜನರ ನೆಮ್ಮದಿ ಬೇಕು. ನಾನು ಇಡೀ ನಾಡಿನ ಮತಕ್ಷೇತ್ರದ ಜನರ ನೆಮ್ಮದಿಯನ್ನು ನೋಡಲು, ಒಬ್ಬ ವ್ಯಕ್ತಿಯನ್ನು ನೋಡಲು ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ. ಅವರು ಅದಕ್ಕೆ ಮೌನವಾಗಿದ್ದಾರೆ. ಲಿಂಗಾಯತರಷ್ಟೇ ಅಲ್ಲರಿ, ಮಾತಿಗೊಮ್ಮೆ ದಯವಿಟ್ಟು ಲಿಂಗಾಯತರು ಅನ್ಬಾಡ್ರಿ. ಬರುವ ದಿನಮಾನದಲ್ಲಿ ಎಲ್ಲ ಸಮಾಜಗಳನ್ನು ನಾನು ಹೊರಗೆ ತೊಗೊಂಡ್ಬರ್ತೀನಿ. ಒಂದೇ ನಿಮಿಷ, ಎಲ್ಲ ಸಮಾಜಗಳನ್ನು ಹೊರಗೆ ತರ್ತೀನಿ ನಾನು.
ನನ್ನ ನಿಲುವಿನ ನಂತರದಲ್ಲಿ ಎಲ್ಲಾ ಸಮಾಜಗಳು ಹೊರಗೆ ಬರಲಿದ್ದಾವೆ. ಹಾ, ಈಗೇನು ಶಾಸಕರು ನಮ್ಮನ್ನು ಮ್ಯಾಲಕ್ಕೆ ಎತ್ತಿದವರ ಜೋಶಿಯವರು ಅಂತ ಏನಂದ್ರಲ್ಲ, ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ತುಳಿದವರ ಜೋಶಿಯವ್ರಿ ಅಂತ ಹೇಳ್ಯಾರ. ಈಗ ನಾವು ನಮ್ಮನ್ನು ಎತ್ತಿದವ್ರು ಜೋಶಿಯವ್ರು ಅಂತನೂ ಮಾತು ಕೇಳೋಣ. ನಮ್ಮನ್ನು ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ, ಇನ್ನೊಂದು ನಿಮಿಷ, ಇವ್ರನ್ನ ಏನು ಈ ಶಾಸಕರುಗಳು ನಮ್ಮನ್ನು ಎತ್ಕೊಂಡವರೇ ಜೋಶಿಯವ್ರು ಅಂತ ಏನು ಹೇಳ್ತಾರಲ್ಲ, ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ. ಪಕ್ಷದ ತೀರ್ಮಾನದಿಂದ ಅವ್ರಿಗೆ ಟಿಕೆಟ್ ಕೊಟ್ಟಾರ, ಇವ್ರು ಗೆದ್ದು ಬಂದಾರ. ಪಕ್ಷದ ಹೆಸರು ಹೇಳ್ಕೋಬೇಕೇ ಹೊರತಾಗಿ ಶಾಸಕರು ಅದನ್ನು ಬಿಟ್ಟು ಜೋಶಿಯವ್ರ ಹೆಸರು ಹೇಳ್ಕೊಂಡ್ರೆ, ಜೋಶಿ ಅಂದ್ರೆ ಪಕ್ಷ, ಪಕ್ಷ ಅಂದ್ರೆ ಜೋಶಿನ, ಹಂಗಾರೆ ನಾ ಕೇಳ್ತೀನಿ. ಆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರು, ಇವರು ಸನ್ಮಾನ್ಯ ಕೇಂದ್ರ ಸಚಿವರು, ಯಾವ ಲೆವೆಲ್ಗೆ ವಾತಾವರಣ ಸೃಷ್ಟಿ ಮಾಡ್ಯಾರಂದ್ರೆ ಅವ್ರ ಮುಂದೆ ಪಕ್ಷವೇ ಗೌಣ ಅನ್ನುವಷ್ಟರ ಮಟ್ಟಿಗೆ ಅವ್ರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಶಾಸಕರು ನಮ್ಮನ್ನು ಎತ್ಕೊಂಡವರು ಜೋಶಿಯವರು ಜೋಶಿಯವರು. ಮಾನ್ಯ ಶಾಸಕರುಗಳಿಗೆ ನಾನು ಸೂಚನೆ ಕೊಡೋದು ಏನಂದ್ರೆ, ಪ್ರಜ್ಞಾಪೂರ್ವಕ ನಿಮ್ಮನ್ನು ಎತ್ಕೊಂಡವರು ಜೋಶಿಯವರಲ್ಲ, ನಿಮ್ಮನ್ನು ಎತ್ಕೊಂಡವರು ಆ ಮತಕ್ಷೇತ್ರದ ಜನ ಅಂತಕ್ಕಂಥದ್ದನ್ನು ತಾವು ಹೇಳಬೇಕೇ ಹೊರತಾಗಿ, ಮತದಾರರು ನಿಮ್ಮನ್ನು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ, ನಿಮ್ಮನ್ನು ಜೋಶಿಯವರು ಎತ್ಕೊಂಡಿದ್ದಕ್ಕೆ ಶಾಸಕರಾಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಅವರಿಗೆ ಪ್ರೇಮಪೂರ್ವಕ. ಯಾಕಂದ್ರೆ ಅವ್ರು ಯಾರ್ಯಾರು ಹೇಳಾರಲ್ಲ ಅವ್ರು ನನಗೆ ಆತ್ಮೀಯರು, ಅವ್ರಿಗೆ ನಾ ಈಗ ಏನೂ ನೇರವಾಗಿ ಹೇಳುವ ಪರಿಸ್ಥಿತಿ ಒಳಗಿಲ್ಲ. ತಾವು ಒಬ್ಬ ಒಂದು ನಿಮಿಷ, ಮತದಾರರು ನಿಮ್ಮನ್ನು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ, ಮಾನ್ಯ ಕೇಂದ್ರ ಸಚಿವರು ಎತ್ಕೊಂಡಿದ್ದಕ್ಕೆ ನೀವು ಶಾಸಕರಾಗಿಲ್ಲ ಅಂತಕ್ಕಂತಹದನ್ನು ಹೇಳಕ್ಕೆ ಚಪ್ಪ. ಈಗಾಗಲೇ ಮಠಾಧಿಪತಿಗಳ ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ನನ್ನ ಮುಂದಿರುವಂತಹ ಜವಾಬ್ದಾರಿ ಅಂತಂದರೆ ಭಕ್ತರ ಅಭಿಪ್ರಾಯಗಳನ್ನು ಕೇಳುವಂತಹದ್ದಾಗಿದೆ. ನಾನು ಧಾರವಾಡ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಭಕ್ತರು ಅಂತೇನಿದ್ದಾರೆ, ನಮ್ಮ ಭಕ್ತರು ಅಂತೇನಿದ್ದಾರೆ, ಬಹುಶಃ ರಾಜಕೀಯೇತರ ವ್ಯಕ್ತಿಗಳು ಅಂತ ನಾನು ಅನ್ಕೊಳ್ತೇನೆ. ಭಕ್ತರು ಅಂದಂಥ ಸಂದರ್ಭದಲ್ಲಿ ಆ ಭಕ್ತರ ನಿಲುವು ಏನು ಬರ್ತದೆ ಅಂತಕ್ಕಂತಹದ್ದನ್ನು ಬರುವ ದಿನಮಾನದಲ್ಲಿ ಮತ್ತೆ ನಾನು ಮಾಧ್ಯಮದ ಮೂಲಕ ಆ ವಿಚಾರಗಳನ್ನು ತಿಳಿಸ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿ, ಒಟ್ಟಾರೆ ಎರಡು ಗಟ್ಟಿಯಾದ ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ, ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಕೊಟ್ಟ ಅವಕಾಶ ಮುಗಿದು ಹೋಗಿದೆ, ನಾವು ಕೊಟ್ಟದ್ದಕ್ಕೆ ಅವರು ನಮ್ಮ ಮಾತನ್ನು ಕೇಳಲೇಬೇಕನ್ನುವಂಥ ಹಠಮಾರಿತನನೂ ಕೂಡ ನಮ್ಮದಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ನಾವಿರೋದ್ರಿಂದ ಸಮಯ ಅವಕಾಶವನ್ನು ಕೊಡಬೇಕಾಗಿತ್ತು ಅನ್ನುವಂಥ ಅಪವಾದ ಬರಬಾರ್ದನ್ನು ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಸಮಯಾವಕಾಶವನ್ನು ಕೊಟ್ಟಿದ್ವಿ. ಈಗೂ ಕೂಡ ನಾವು ಉಚ್ಚಾರ ಮಾಡ್ತೇವೆ, ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ, ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ. ಬಹುಶಃ ಈ ನಾಡಿನೊಳಗೆ ನಡೆದಿರತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂಥದ್ದಿದೆ ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಅಂತಕ್ಕಂತಹದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತಾ, ಎರಡನೇ ತಾರೀಕಿಗೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬರತಕ್ಕಂತಹ ನಮ್ಮ ಭಕ್ತರು ಅಂತೇನಿದ್ದಾರೆ ಅವರು ಧಾರವಾಡಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಈ ಮಾಧ್ಯಮದ ಮೂಲಕ ಕೊಡಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂತಹದ್ದು. ಇಲ್ಲಿ ಸಹಜವಾಗಿ ಸಮಯವನ್ನು ಹೇಳಿದ್ದೇನೆ, ದಿನಾಂಕವನ್ನು ಹೇಳಿದ್ದೇನೆ, ಸ್ಥಳವನ್ನು ಹೇಳಿಲ್ಲ ಅಂತಕ್ಕಂತಹದ್ದು ಒಂದು ಪ್ರಶ್ನೆ ಬರ್ತದೆ. ಆ ಸ್ಥಳವನ್ನು ಇವತ್ತಿನ ದಿವಸ ನಿರ್ಣಯ ಮಾಡಿ ಒಂದು ಪ್ರೆಸ್ ನೋಟ್ ಅಂತಕ್ಕಂತಹದ್ದನ್ನು ನಾವು ಬಿಡುಗಡೆ ಮಾಡ್ತೇವೆ. ಸ್ಥಳಕ್ಕಾಗಿ ಒಂದು ಭಕ್ತರ ಸಭೆ ಅಂತಕ್ಕಂತಹ ನೋಟಿಸನ್ನು ನಾವು ಹೊರಡಿಸ್ತೇವೆ. ಅಲ್ಲಿ ಸ್ಥಳ ಸಮಯ ಎಲ್ಲದನ್ನೂ ಕೂಡ ತಿಳಿಸ್ತೇವೆ. ಇವತ್ತಿನ ಇವತ್ತೇ ಸಾಧ್ಯ ಆದರೆ ನಾವು ಅದನ್ನು ಮಾಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.